ಗೋಕಾಕ್ ನಗರ, ಅದರಲ್ಲಿ ನೀವು 18ನೇ ವಾರ್ಡ್. ಆ 18ನೇ ವಾರ್ಡ್ನಲ್ಲಿ ಆಸರೆ ಬಡಾವಣೆ ಇದಲ್ಲ, ಇದು ಸತೀಶನಾಥ್ ಜಾರಕಿಹೊಳಿ ಅವರ ಕನಸಿನ ಕೂಸಿದೆ. ಆಸರೆ ಬಡಾವಣೆ ಯಾವ ರೀತಿಯಾಗಿರಬೇಕು, ಅದರ ಪ್ಲ್ಯಾನ್, ಅದರ ಯೋಜನೆ, ಪ್ರತಿಯೊಂದನ್ನು ಭಾಳಷ್ಟು ಸಲ ನೋಡಿ 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 ಸೆಲೆಕ್ಷನ್ ಮಾಡಿದಂಥವ್ರು. ಇಲ್ಲಿ ಮೊದಲು ನಾವೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಾವೆಲ್ಲ 92 92 92 ಹತ್ತತ್ರ ಕೊಟ್ಟಿದ್ರು. 94ನೇ ಇಸ್ವಿಯೊಳಗೆ ಇಲ್ಲೆಲ್ಲ ಮನೆಗಳು ಕಟ್ಟಿಸ್ಕೊಟ್ಟಿದ್ರು. ಅವಾಗ ಏನೋ ರೋಡ ಲೈಟ ಏನೇನು ಇದ್ರಿಕ್ಕಿಲ್ಲ. ನಾವೆಲ್ಲ ಇಲ್ಲಿ ಜನ ಸ್ವಲ್ಪ ಮಂದಿ ಕೂಡಿ ಸತೀಶನಾಥ ಜಾರಕಿಹೊಳಿ ಅವ್ರನ್ನ ಹಿಂಗೆ ಲೈಟ್ ಇಲ್ಲರಿ ಅಂತ ಕೇಳಿದಾಗ, ಆಗಿಂದಾಗ ಸಣ್ಣಕ್ಕಿ ಅವರು ಕೆ ಬಿ ಅವ್ರನ್ನ ಕರೆದು ಅದ್ರದ್ದು ಏನು ಬೇಕಾದ್ರೂ ಮಾಡ್ರಿ, ಅದೊಂದು ವ್ಯವಸ್ಥೆ ಆಗಬೇಕು, ಒಟ್ಟು ಲೈಟ್ ಆಗಬೇಕು ಅನ್ನುವಂಥ ಕಂಡೀಷನ್ ಹಾಕಿ ಬರೀ ಒಂದು 2-3 ತಿಂಗಳದೊಳಗೆ ಲೈಟ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಂಥ ಕೀರ್ತಿ ಅವ್ರಿಗೆ ಸಲ್ತದೆ. ಈ ದೀಪ ನಾವು ಏನಾರು ನಾವು ನಿಂತಿದ್ವು ಅಂದ್ರೆ ಅದು ಅವ್ರದ್ದು ಕೊಡುಗೆ. ಅದು ಅದು ಎಲ್ಲಿ ಎಲ್ಲೆಲ್ಲ ಕೋರ್ಟ್ ಸರ್ಕಲ್ನಾಗ ಕುಂತಿದ್ರು ಪೇಪರ್ದಕ್ಕು ಅಂತ ನಾವೆಲ್ಲ ಕೂಡಿ ಹೋಗಿ ಹೇಳಿದಾಗ, ಆಗಿಂದಾಗ ಅದನ್ನ ಒಂದು ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಫಸ್ಟ್ ಲೈಟ್, ಅದು ಲೈಟ್ ಇನ್ನೊಂದು ವಿಶೇಷ ಅಂತಂದ್ರೆ ಸುಮಾರು ನಾವು 5-6 ವರ್ಷಗಳ ಕಾಲ ಮೀಟ್ರ್ ಇಲ್ಲ. ನಾವೆಲ್ಲರೂ ಹಂಗ ಲೈಟ್ ಬಿಲ್ ಇಲ್ಲ, ಹಂಗ ನಾವು ಸುಮಾರು 5-6 ವರ್ಷ ನಾವು ಬಾಳೆ ಸಾಕ್ಷಿದ್ವು ಇಲ್ಲಿ ಆ ಟೈಮ್ದೊಳಗೆ. ಆಮೇಲೆ ನೀರಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ನಮ್ಮೆಲ್ಲ ಹೆಣ್ಮಕ್ಳೆಲ್ಲ ಬಾಂಬೆ ಚಾಳ ಅಂತೇಳಿ ಅಲ್ಲಿ ಒಂದು ಕೈ ಪಂಪ್ ಇತ್ತು, ಆ ಕೈ ಪಂಪಿಗೆ ಹೋಗ್ತಿದ್ರು ಎಲ್ಲ ಮಂದಿ. ಆಮೇಲೆ ತಲೆ ಮೇಲೆ ಒಂದು ಕೂಡ, ಹೆಗಲ ಮೇಲೆ ಇಲ್ಲಿ ಬಗಲಾಗಿ ಒಂದು ಕೂಡ, ಆ ಪರಿಸ್ಥಿತಿ ಒಂದು ಇತ್ತು 95ನೇ ಇಸ್ವಿಯೊಳಗೆ. ಆ ಸಾವುಕಾರ ಹೇಳಿದಾಗ ಆಗಿಂದಾಗ ಅದನ್ನೂ ಸಹಿತ ನೀರಿನ ವ್ಯವಸ್ಥೆಯನ್ನು ಇಲ್ಲೇ ಟ್ಯಾಂಕ್ ಐತಿ, ಟ್ಯಾಂಕ್ನಿಂದ ಪೈಪ್ ಲೈನ್ ಕೊಡಿಸ್ತಕ್ಕಂಥ ವ್ಯವಸ್ಥೆನೂ ನಾವೆಲ್ಲ ನೀರು ಕುಡಿಯೋದು ಚಲಾವಣೆ ಅಂದವರು ಅವ್ರ ಪುಣ್ಯ ಅದು. ಆಮೇಲೆ ನಮ್ಮ ಮಕ್ಕಳಿಗೆ ಫಸ್ಟ್ ಮೊತ್ತ ಮೊದಲಾಗಿ ಬೇಕಾದದ್ದು ಶಾಲೆ ಶಿಕ್ಷಣ. ಅವರ ಮೂಲ ಧ್ಯೇಯ ಹೇಳಿದವರು ಎಲ್ಲರೂ ಶಿಕ್ಷಣ ಕೊಡಬೇಕು, ಅವ್ರು ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂಥ ವ್ಯವಸ್ಥೆ ಆಗಬೇಕನ್ನುವಂಥದ್ದು. ಅದಕ್ಕೆ ಫಸ್ಟ್ ಸ್ಕೂಲದ್ದೊಂದು ವ್ಯವಸ್ಥೆ ಮಾಡಿದ್ರು. ಆ ಸ್ಕೂಲಿಗೆ ಮೈದಾನ ಬೇಕಂತ ತಿಳ್ಕೊಂಡು ಮೈದಾನದೊಂದು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಪ್ರತಿಯೊಂದನ್ನು ಸಹಿತ ಇಲ್ಲಿ. ಆಮೇಲೆ ಸ್ಲಮ್ ಬೋರ್ಡ್ ಆಗ್ತಕ್ಕಂಥ ಮನೆಗಳು, ನಾವೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ಮಣಿ ಸ್ಯಾಂಕ್ಷನ್ ಆಗಿದ್ದೇನ. ಈಗನೂ ಭಾಳ ಮಂದಿ ಬೆನ್ ಹತ್ತಿರ್ತಾರೆ ನಮ್ಗೆ ಮಣಿ ಅರ್ಜಿ ಕೊಡೋದು ಹಂಗೆ. ಈಗ ಅವಾಗ ಏನಿಲ್ಲ, ಅವಾಗೆಲ್ಲ ಬೆಟ್ಟದವ್ರಿಗೆ ನಮ್ಗೆ ಮುನ್ಸಿಪಾಲ್ಟಿ ಅವ್ರು ನಮಗೆ ನೋಟಿಸ್ ಕೊಟ್ರೆ ನಿಮಗೆ ಕಾಸ್ಟ್ ಸರ್ಟಿಫಿಕೇಟ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ರಿ ಅಂತಂದಾಗ ನಾವು ಅವಾಗ ಕೊಟ್ಟಿದ್ದು ಮಣಿಗೆ ಇಲ್ಲಿ ಬಂದ ನಂತರ. ಅಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ನಮ್ಮ. ಆಮೇಲೆ ಲಕ್ಕಣ್ಣನ ಜಾರಕಿಹೊಳಿ ಅವರು ಪ್ರತಿ ವರ್ಷ ಇದು ಆಸರೆ ಬಡಾವಣೆ ಅವರು ಒಬ್ರು ನಿವಾಸಿ ಅಂತಂದ್ರೂ ಏನು ತಪ್ಪಾಗಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದ. ಇಲ್ಲಿ ಜನ ಎಲ್ಲರೂ ಲಕ್ಕಣ್ಣನ ಜಾರಕಿಹೊಳಿ ಅವರ ಮಾರ್ಗದರ್ಶನದೊಳಗೆ ಅವ್ರದ್ದು ಹಾಕಿಕೊಟ್ಟಂಥ ದಾರಿಯೊಳಗೆ ಇಲ್ಲಿ ನಾವು ಪ್ರತಿಯೊಂದು ಗುಡಿಗಳಿಗೆ ಪ್ರತಿ ಸಲ ಪ್ರತಿ ಟೈಮ್ ಈ ಶ್ರಾವಣದಾಗ ಮತ್ತು ಶಿವರಾತ್ರಿ ಒಳಗೆ ಅವ್ರು ತಮ್ಮದೇ ಆದಂಥ ದೇಣಿಗೆಯನ್ನು ಭಕ್ತರಿಗೆ ಅನ್ನಸಂತರ್ಪಣೆ ಮಾಡ್ತಕ್ಕಂಥ ಮೂಲಕವಾಗಿ ಇದನ್ನು ಮಾಡ್ತಾರೆ. ಮತ್ತು ಪ್ರತಿ ಸಲ ನಾವು ಕರೆದಾಗ ಯಾವ ಫಂಕ್ಷನ್ಗೂ ಇಲ್ಲ ಅನ್ನಂಗಿಲ್ಲ, ಎಲ್ಲಕ್ಕೂ ಬರ್ತಾರೆ. ಅವರಿಬ್ಬರು ಅಂತಂದ್ರೆ ಸತೀಶನ ಜಾರಕಿಹೊಳಿಯವರು ಲಕ್ಕಣ್ಣನ ಜಾರಕಿಹೊಳಿಯವರು ಅಂತಂದ್ರೆ ಗೋಕಾಕ್ ಅದು ಆಶ್ರಯ ಬಡಾವಣೆ ಎರಡು ಕಣ್ಣುಗಳಿದ್ದಂಗೆ ಅವರು. ಅದಕ್ಕೆ ಅಂಥ ಮಹಾನ್ ವ್ಯಕ್ತಿಗಳು ಅವರಿಬ್ಬರು ಈ ಒಂದೇ ವೇದಿಕೆಯೊಳಗೆ ಕಾಣ್ತಕ್ಕಂಥ ದೈವ ಸುದೈವ ನಮಗೆ ಬಂದೈತಿಲ್ಲ ಅನ್ನುವಂಥದ್ದು ಒಂದು ಹೆಮ್ಮೆ ನಮಗೆ ಭಾಳ ಅದ ಇವತ್ತು. ಅದಕ್ಕೆ ಎಲ್ಲರಿಗೂ ದೊಡ್ಡ ಖುಷಿ ಆಗೈತಿ. ಇಡೀ ಆಸರೆ ಬಡಾವಣೆ ನಿವಾಸಿಗಳು 7 ಗಂಟೆಗೆ ಬಂದು ಕುಂತಿದ್ದಾರೆ ಅಂದ್ರೆ 8 ಗಂಟೆ ಅಂತ ಹೇಳ್ತೀನಿ. 7 ಗಂಟೆ ಕಡೆ ಅವರಿಬ್ಬರು ಕಣ್ ತುಂಬ ನಾವು ನೋಡಬೇಕು, ಕಾಣಬೇಕು. ನಾವು ಬರೀ ಹೇಳಿದ್ರದ್ದು ಅವ್ರಿಗೆ ಕೆಲಸ ಇಲ್ಲ, ಸಾವುಕಾರ ಮಾಡುವಿಯಾರು ಹಿಂಗೆಲ್ಲ ನಾವು ಈಗ ಅನುಭವಿಸಾದ್ರಿ, ಬಟ್ ಇದಕ್ಕೆ ಮುಂದೆ ಮೊದಲ ಇದಕ್ಕೆ ಭಾಳ ಪರಿಶ್ರಮ ಆಗೈತಿ ಅಂತಂದಾಗ. ಅದಕ್ಕೆ ಅವರಿಬ್ಬರು ನೋಡ್ತಕ್ಕಂಥ ಇದು ಒಂದ ಕಡೆ ಸಿಕ್ಕೈತಿಲ್ಲ, ಅದೆಲ್ಲ ನಮ್ಮ ದೈವದು. ಅದಕ್ಕೆ ಅಂಥ ಮಹಾನ್ ವ್ಯಕ್ತಿಗಳು ಬಂದಿದ್ದಕ್ಕಾಗಿ ಅವರಿಗೆ ನಾವು ಇನ್ನೊಮ್ಮೆ ನಮ್ಮ ಆಶ್ರಯ ಬಡಾವಣೆಯ ನಿವಾಸಿಗಳಿಂದ ಹಾಗೂ ನಮ್ಮ ಎಲ್ಲ ಇದರಿಂದ ಹಿರಿಯರಿಂದ ಅವ್ರಿಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಈ ಕಳೆದ 20-25 ವರ್ಷದಿಂದ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾ ಬಂದಿದ್ದೀರಿ. ಈ ಬಾರಿನೂ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು, ಸತೀಶನ ಕೈ ಬಲಪಡಿಸ್ಬೇಕಂತೆಲ್ಲ ತಮ್ಮೆಲ್ಲ ಕಳಕಳಿಂದ ಬೇಡಿಕೊಳ್ತೇನೆ. ಈಗಾಗಲೇ ಸಾಯಿನವ್ರು ಮಾಸ್ತರ್ ಹೇಳಿದ್ರು, ಸತೀಶನ್ ಅವರು
ನಮಗೆ ಆಶ್ರಯ ಪ್ರದಾನ ಮಾಡಿಕೊಟ್ರು, ಲೈಟ್ ಮಾಡಿಕೊಟ್ರು, ನೀರು ಮಾಡಿಕೊಟ್ರು ಅಂದರು. ಯಾಕಂದ್ರೆ ಈಗಾಗಲೇ ನೋಡಿದ್ರು ನೀವು, ಇವ್ರು ಸತೀಶನ ಮಾಡಿಕೊಡ್ತಾರೋ ಅವ್ರು ಹೇಳ್ಕೊಳ್ಳಲ್ಲ. ಯಾಕಂದ್ರೆ ಈಗಾಗಲೇ ತಮ್ಗೆ ಗೊತ್ತಿದೆ ಈಗ ನಮಗೆ ನೀರಿನ ಸಮಸ್ಯೆ, ನಿಮ್ಮ ಬಿಲ್ ಎಷ್ಟು ಬಂದೈತೆ. ಇವರೆಲ್ಲ ಮಾಡಿಕೊಟ್ರು, ನಮ್ಮ ಅಂಬಿರಾವ್ ಪಾಟೀಲ ಅಲ್ಲಿ ಕೂತ ಅದಕ್ಕೆಲ್ಲ ಮೀಟರ್ ಹೆಚ್ಚು ಹೆಚ್ಚು ಬಿಲ್ ಹೆಚ್ಚು ತಗೊಳತಾನೆ. ಇವ್ರು 6 ವರ್ಷ ಬಿಲ್ ತುಂಬಿಲ್ಲ ಹೇಳ್ರಿ, ಈಗ 6 ತಿಂಗಳ ಬಿಲ್ 6 ವರ್ಷ ಬಂದಂಗೆ ಆಗ್ತೈತಿ. ಈಗ ಈಗಾಗಲೇ ನಾವು ಪ್ರಗತಿ ಸಲ ಹೋರಾಟ ಮಾಡಿದ್ವಿ, 24x7 ಅಲ್ಲ ಅದ 420x7 ಆಗೈತೆ ಅದು. ಯಾಕಂದ್ರೆ ನಮ್ಮ ಅಂಬಿರಾವ್ ಪಾಟೀಲ್ದ ಅದೇ ನಾವು ಹೇಳಿದ್ರು ನಮ್ಮ ಶಾಸಕರಿಗೆ, ನೋಡಪ್ಪ ಹಿಂಗೆಲ್ಲ ಪಾಪ ಬಡವ್ರಿಗೆ ಭಾಳ ಬರತೈತಿ, ನಾವೆಲ್ಲ ನೀವೆಲ್ಲ ಹೋದ್ರೆ ಬಿಲ್ ತೊಗೊಂಡು ಮುನ್ಸಿಪಾಲ್ಟಿಗೆ ಯಾರು ಕೇಳಿ. ಯಾಕಂದ್ರೆ 4 ಜನ ಮೆಂಬರ್ಗಳವ್ರೆ ಮತ್ತು ಹಿಮಪ್ಪ ಕುಂಡವ್ರೆ, ಏ ಲೈಟ್ ಬಿಲ್ ಹೆಚ್ಚು ಬಂದರೂ ಇಲ್ಲ, ಕರೆಂಟ್ ಬಿಲ್ ಹೆಚ್ಚು ಬಂದರು. ಪಾಪ ಈಗ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಒಬ್ಬರು ಮನ್ಯಾಗ ಹಂಗೆ ಯಾಕೆ 2000 3000 ಈಗ ಬಾಕಿ ನಿಮ್ಗೆ 20x20 ಹಂಗೆ ಅದಾವ ಅಂತಾರೆ, ಎಲ್ಲರೂ ಬಾಕಿ ಹಂಗೆ ಅದಾವ. ಅದಕ್ಕಾಗಿ ಈಗ ಏನಾಯ್ತು, ಅವ ಏನು ಓಡಿಸ್ಬೇಕಾದ್ರೆ ನೀವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು, ನಾ ಶಾಸಕರು ಆಗ ಆಯ್ತು ಬಂದ್ರೆ ನೀವು ಬಾಕಿ ಬಿಲ್ ತಾನೆ ನಾವು ವಾಪಸ್ ಕೊಡಬೇಕು. ಅವನಿಗೆ ನಾವು ತುಂಬಂಗಿಲ್ಲ, ಯಾಕಂದ್ರೆ ತುಂಬ್ರೆ ಐತಿ ನೀವು ಗೌಡಂದ ಮತ್ತು ಅಂಬ್ಯಾನ ಕಿಶಕನ ಹೋಗೋವ, ಅದೇ ಮುನ್ಸಿಪಾಲ್ಟಿಗೆ ಹೋಗೋದಿಲ್ಲ. ಅದಕ್ಕೆ ನಾವು ನಿರಂತರ ಹೋರಾಟ ಮಾಡಿರು, ನಮಗೇನು ಅದು ಯಶಸ್ ಸಿಕ್ಕಿಲ್ಲ. ಈ ಸತೀಶನ ಅವ್ರು ನಾವು ಕುಡಿದ್ವಿ, ಈಗಾಗಲೇ ನಿಮ್ಮ ಸಲಹೆ ಮನೆ ನಗರಸಭೆಗೆ ಹೋಗಿದ್ರು ಅವರು, ಮತ್ತು 22 ತಾರೀಕು ಹೊಂಟಾರೆ. ಅವಾಗ ನಿಮ್ಗೇನೋ ನೀರಿನ ಬಿಲ್ಲ ಮತ್ತು ಏನೇ ಇದ್ರೂ ಅಲ್ಲಿ ತೊಗೊಂಡು ಹೋಗ್ರಿ, ನೀವು ತೊಗೊಂಡು ಹೋಗಿ ಹೋರಾಟ ಮಾಡ್ತಾರೆ. ಯಾಕಂದ್ರೆ ನಮಗೊಬ್ಬರು ಹೋರಾಟ ಮಾಡೋ ನಾಯಕರೊಬ್ಬರು ಬೇಕಾಗಿದ್ರೆ ಈಗ ನಮ್ಗೆ ಸಿಕ್ಕದಾರೆ. ಈಗ ಮೊದಲು ಏನಾಗುತ್ತಾರೋ, ಮಾವಲ್ಯ ನಮಗೆ ಇವ್ರು ಜಗಳಾಸ್ತಿರು, ನಮ್ಮದು ಮಾರಿಕಡೆ ಇವ್ರು ಮಾರಿಕಡೆ ಆಗಿಬಿಡ್ತತೆ. ಈಗ ಅವರೇ ಸಿಕ್ಕಾರೆ ಇಬ್ಬರು ಬಂದು, ಈಗ ಅದಕ್ಕಾಗಿ ನಾವು ಹೋರಾಟ ಮಾಡೋ ಎಲ್ಲ ಈಗ ಲಕ್ಷ್ಮೀದೇವರು ಅಲ್ಲಿ ಅಂದರೆ ಎಲ್ಲ ಕೂಡಿಸ್ಕೊಟ್ಟಾರೆ. ಈಗ ನಮ್ಮ ನಿಮ್ಮ ಭಾಗ್ಯ ಅನ್ನೋದೀಗ, ಯಾಕಂದ್ರೆ ಅವರೆಲ್ಲ ಹೋರಾಟ ಮಾಡ್ತಾರೋ. ನಿಮ್ಮ ನೀರಿನ ಬಿಲ್ ಇರಲಿ, ಯಾವುದೇ ಒಂದು ಸಮಸ್ಯೆ ಇರಲಿ, ನಾವೆಲ್ಲ ಪರಿಹಾರ ಮಾಡ್ತೇವೆ. ಯಾಕಂದ್ರೆ ಈಗ ಅವ್ರು ಈಗಾಗಲೇ ಬದಲಾವಣೆ ಬಿ ಜೆ ಪಿ ಸೇರ್ಯಾರೀಗ, ನಾವು ಬಿ ಜೆ ಪಿ ಜೊತೆ ಹೋರಾಟ ಅಲ್ಲ, ನಮ್ಮ ಸ್ವಂತ ನೀವೆಲ್ಲ ನಿಮ್ಮ ಮಕ್ಕಳಾಗಲಿ ನೀವಾಗಲಿ ಎಲ್ಲ ನಾವು ಒಂದು ನಗರಸಭೆಯಿಂದ ಮುಕ್ತಿ ಪಡಿಬೇಕಂತೇಳಿ ನಾವು ಹೋರಾಟ ಮಾಡಬೇಕಾಯ್ತು. ಈಗ ನಮ್ಮ ನಗರಸಭೆ ನಮಗಾಗೋದು ಬಿಟ್ಟು ಈಗ ಬರೀ 4 ಮಂದಿ ಮೆಂಬರ್ಗಳು ಅಂಬಿರಾವ್ ಪಾಟೀಲ ಇವರು ಕಪಿ ಮುಷ್ಟಿ ಒದರಾತೈತೆ. ಅದ ಮುಂದೆ ಅವ್ರು ಬರ್ತಾರೆ, ನಿಮ್ಮ ಬಿಲ್ ಕಡಿಮೆ ಮಾಡ್ತೀವಿ ಅದು ಮಾಡ್ತೀವಿ ಅದು. ಯಾಕೆ ನಾನು ಸ್ವತಃ ನಾನು ಸ್ಟ್ರೈಕ್ ಮಾಡಿಸಿದ್ರು ಅವ್ರು ಕಡಿಮೆ ಮಾಡಿಲ್ಲ, ಎಂದೂ ಮಾಡೋದಿಲ್ಲ ಅವ್ರು. ನಮ್ಮ ಸಮಸ್ಯೆ ಏನಪ್ಪ, ನೀರು ಬಿಲ್ಲು, ಇದು ಮಣಿಪಾಲೆ, ಇವು ಟ್ಯಾಕ್ಸ್ಗಳು, ಇವು ಸಿಕ್ಕಾಪಟ್ಟೆ ಆಗಿಬಿಟ್ಟವೆ. ಅದೆಲ್ಲ ನೀವು 4 ಮಂದಿ ಮೆಂಬರ್ ರೆಡಿ ಮಾಡೋರು, ನೀವು ತುಂಬಬೇಕಾಗಿಲ್ಲ, ದಂಡ ಕೊಡ್ತೀವಿ ಅದು ಕೊಡ್ತೀವಿ ಅಂತೇಳಿ ಸಿಕ್ಕಾಪಟ್ಟಿ ಮಾಡ್ತಾರೆ. ಅದಕ್ಕಾಗಿ ನಾವೆಲ್ಲ ಈ 420x7 ಏನೈತಿ ಅದು ನಾವು ಬಂದ್ ಮಾಡೋಣ, ಮತ್ತು ನಿಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಬೇಕು. ಮುಂದಿನ ದಿನ ಎಲ್ಲ ಬರ್ತಾರೆ ಅವ್ರು, ಅವ್ನು ನಿಮ್ಮ ಮೆಂಬರ್ ಹಿಡ್ಕೊಂಡು ಅವ್ನು ಇಲ್ದಂಗೆ ನೋಡ್ರಿ, ಅವೆಲ್ಲ ದೊಡ್ಡದೊಡ್ಡ ಹೇಳಿ ಆಡಿಸ್ಕೊಂಡವ್ನು ಈಗ ಹೊಳೆ ಸಿಗವಲ್ಲ, ಅವ ಹೋಗೋದು ಅಲ್ಲಿ ಅಂಬಿ ಕೇಳ್ಕೊಂಡ್ರು ಅವ್ನು ಹೆಂಗಿದ ಸಹಿ ಮಾಡೋದು. ನಾವು ಹೋರಾಟ ಮಾಡ್ಪಾತವನ್ನೆಲ್ಲ ಆಡಿಸ್ತಂದು ಎಲ್ಲರೂ ಈಗ ಹೋಗಿ ಬರೀ ಅವ್ರು 4 ಮಂದಿ ಜೋಡಿ ಜಾಯಿಂಟ್ ಆಗ್ಯಾನ, ಅವನ್ನೆಲ್ಲ ಟ್ರೀಟ್ ಮಾಡ್ರಿ ಒಂದು ಸ್ವಲ್ಪ. ನೋಡಪ್ಪ ಸತೀಶ ನಾವು ಹೋರಾಟ ಮಾಡತ್ತಾರೋ, ನಾವು ಬಿಲ್ ತುಂಬ ಹೋಗತ್ತೆ ಹೇಳ್ರಿ ನಾವು. ಯಾಕಂದ್ರೆ ಅಲ್ಲಿ ಬರೀ ರಾತ್ರಿ ಆದ್ಕೊಂಡು ಅವ್ನು 4 ಮಂದಿ ವ್ಯವಸ್ಥೆ ಮಾಡ್ತಾರೋ, ತಿನ್ಕೋತ ಉಣ್ಕೋತ ಇದಾಗೈತೆ. ಅದಕ್ಕಾಗಿ ನೀವು ಜನ ನೀವು ಊಟಕ್ಕೆ ಆಡಿಸ್ಕೊಂಬಂದಿದ್ದೀರಿ, ಶಾಸಕರಿಗಾಗಲಿ ಮೆಂಬರ್ಗಾಗಲಿ. ಯಾಕೆ ನಿಮ್ಮ ಆಶೀರ್ವಾದ ನಾವು ಶಾಸಕರಾಗಿರ್ತಾರೋ ನಗರಸಭೆ ಸದಸ್ಯ ಆಗಿರ್ತಾರೆ, ನಿಮ್ಮನ್ನ ಮಾಡ್ತಾರಂದ್ರೆ ಅವ್ರು ನೀವು ಮಾಜಿ ಮಾಡಬೇಕು. ಅದಕ್ಕಾಗಿ ಈ ಬಂದೈತಿ ಕಾಲ ಕೂಡಿ ಬಂದೈತಿ ಮಾವಾಳಿಯನ್ನು ಮಾಜಿ ಮಾಡೋದು. ಯಾಕಂದ್ರೆ ಅವ್ರಿಗೆ ಜನಪರ ಕಾಳಜಿ ಇಲ್ಲ. ನಾವು ರಗಡವ್ರಿಗೆ ಹೇಳಿದ್ದು ಹಿಂಗೆ ಜನರಿಗೆ ತ್ರಾಸಾಗತೈತಿ, ಕಷ್ಟ ಆಗತೈತಿ ನೋಡತ್ತೆ. ಅವ್ರೇನೂ ಅದಕ್ಕೆ ಕಿವಿ ಕೊಡೋದಿಲ್ಲ. ಅದಕ್ಕಾಗಿ ಅವ್ರನ್ನ ನಾವು ಬಿಟ್ಟು ಅವ್ರನ್ನ ಬಂದುಬಿಟ್ಟಿವಿ, ನಿಮ್ಮ ಸಲುವಾಗಿ ನಾವು ಹೋರಾಟ ಮಾಡತ್ತೀವಿ. ನಿಮ್ಮ ಶಕ್ತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲತ್ತಿಲ್ಲಿ ಕಳಕಳಿಂದ ಬೇಡ್ಕೊಂಡು ನಿಮ್ಮ ಮುಂದಿನ ಹೋರಾಟ ನೀವು ನಾವು ಕೂಡಿ ಮಾಡೋಣ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ ಗೆಲ್ಲಿಸ್ಕೊಡ್ರಿ, ನಿಮ್ದು ಏನೇ ನಿರ್ಪಾಲ ಏನಾದರೂ ನಾ ಎಲ್ಲ ಅದು ಸೂಟ್ ಮಾಡ್ತೇನೆ ಅಂತೇಳಿ ಈ ವೇದಿಕೆ ಮೂಲಕ ತಮ್ಮ ಭರವಸೆ ಕೊಟ್ಟು ನಾನು 2 ಮಾತು ಮುಗಿಸ್ತೀನಿ. ನೀವು ಎಷ್ಟು ಜನ ಕೂಡ್ತಾರೆ ನಮ್ಗೆ ಗೊತ್ತಿಲ್ಲ, ಊಟಕ್ಕೆ ತರ್ಸಿಲ್ಲ, ಊಟದ ಟೈಮ್ಲೇ ನಾವು 9 ಗಂಟೆಗೆ ಬಂದಿವಿ. ಎಷ್ಟು ಫಂಕ್ಷನು, ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ನೆರೆದ್ರೆ ಅಂತ ನಮ್ಗೆ ಗೊತ್ತಿಲ್ಲ. ಕಾರ್ಯಕ್ರಮ ಇದೆ, ಭಾಳ ದಿನದಿಂದ ಊಟ ಊಟ ಹೇಳಿದ್ರು, ಬಹುಶಃ ಇಲ್ಲ ಇನ್ನೂ ಬೇಗ ಬರ್ತಿದ್ದೀವಿ. ಅವರು ಕೂಡ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಲಕ್ಕನ್ ಜರ್ಕೊಳಿ ಅವರೇ, ಸಾಯಣ್ಣವ್ರು ಅವರೇ, ಈ ಭಾಗದ ಎಲ್ಲ ಹಿರಿಯ ಮುಖಂಡರೇ, ನಾವೆಲ್ಲ 2 ವಿಷಯಗಳನ್ನು ಇಟ್ಕೊಂಡು ಇಲ್ಲಿ ಬಂದಿದ್ದೇವೆ. ಒಂದು ನಮ್ಮ ನಿಮ್ಮ ಆತ್ಮೀಯತೆ, ಇನ್ನೊಂದು ರಾಜಕೀಯ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಈ ಬಡಾವಣೆ ಸುಮಾರು 20 ವರ್ಷಗಳ ಹಿಂದೆ
ಪ್ರಾರಂಭ ಆಗಿರಬಹುದು, ಬಹುಶಃ 20 ವರ್ಷ ಹೆಚ್ಚಕ್ಕೊಮ್ಮೆ ಆಗಿದೆ. ಆ ಸಂದರ್ಭದಲ್ಲಿ ಇದೇ ಜಾಗ ಮಾತ್ರ ಗೋಕಾಕದಲ್ಲಿ ಲಭ್ಯ ಇತ್ತು. ಆ ಸಂದರ್ಭದಲ್ಲಿ ನಾವೆಲ್ಲ ಇದನ್ನು ಆಯ್ಕೆ ಮಾಡಿ ಯಾರಿಗೆ ಮನೆ ಇಲ್ಲ ಅಂತವ್ರು ಕೊಡಬೇಕಂತ ಈ ಭಾಗವನ್ನು ಆಯ್ಕೆ ಮಾಡಿದ್ವಿ. ಆವಾಗ ಸುಮಾರು ಎಷ್ಟು ನಮ್ಮ ಕಡೆ ಸಂಖ್ಯೆ ಇತ್ತು ಪ್ಲಾಟ್, ಅಷ್ಟು ಇನ್ನೂ ಅರ್ಜಿ ಕೂಡ ಹಾಕಿರಕ್ಕಿಲ್ಲ, ಯಾಕಂದ್ರೆ ಅಷ್ಟು ಡಿಮ್ಯಾಂಡ್ ಹಾಕಿಲ್ಲ ಮನೆಗಳಿಗೆ. ಆದ್ರೆ ನಾವೆಲ್ಲ ಕರ್ಕರ್ದು ಕೊಟ್ಟಿವಿ, ನೀವು ತೊಗೊಳ್ಳಿ ನೀವು ತೊಗೊಳ್ಳಿ ನೀವು ನಿಮಗೆ ಬನ್ನಿ. ನಮ್ಮ ಕಡೆ ಒಂದು ಜನ ಕೊಟ್ಟರೆ 20-30 ಜನ ಅವ್ರಿಗೆ ಕೊಟ್ಟಿವಿ, ಮತ್ತು ಬೇರೆಯವ್ರಿಗೆ ಕೊಟ್ಟಿವಿ. ನಾವು ಮುಂದೆ ಒಂದಿನ ಇಷ್ಟು ಅಭಿವೃದ್ಧಿ ಹೊಂದತ್ತೆ, ಇಲ್ಲಿ ಜನ ಇಲ್ಲ ಎಲ್ಲ ರಂಗದಲ್ಲಿ ಪ್ರವೇಶ ಮಾಡ್ತಾರೆ, ನಾವೇನು ಕಲ್ಪನೆ ಇರೋಕ್ಕಿಲ್ಲ. ಇದೇನೋ ಆಶ್ರಯ ಇದೆ, ಆಶ್ರಯ ಥರ ಆಗ್ಬೋದು ಅಂತ. ಅರೆ ಆಶ್ರಯ ವಿಚಾರಗಳನ್ನ ಮೀರಿ ಜನ ಬೆಳೆದು ನಮಗೆ ಭಾಳ ಸಂತೋಷ, ಯಾಕೆ ನಾವು ಮಾಡಿದನು ನಮ್ಗೆ ಸಂತೋಷ ಇದೆ. ಹೊಸಲಿಲ್ಲ ಇದು ಕೇವಲ ಅವಾಗೆ ಸೈಟ್ ಹಾಕಿ ಕೊಟ್ಟಿದ್ದೀವಿ. ನಂತರ ಮೂಲಭೂತ ಸೌಕರ್ಯ ಪ್ರಶ್ನೆ ಬಂದಾಗ ರಸ್ತೆಯ ಸಮಸ್ಯೆ ಇರ್ಬೋದು, ಕುಡಿ ನೀರು ಇರ್ಬೋದು, ವಿದ್ಯುತ್ ಸಮಸ್ಯೆ ಇರ್ಬೋದು, ಇವನ್ನೆಲ್ಲ ಹಂತ ಹಂತವಾಗಿ ಮಾಡುವಂಥ ಪ್ರಯತ್ನ ಮಾಡಿದೆ. ಯಾಕೆ ನಾವು ಮಾಡಿದ್ರು ನಮಗೆ ಒಂದು ಅಭಿಮಾನ ಇತ್ತು. ಇದು ಬೇರೆ ಯಾಕೆ ನಮ್ಮ ಎಲ್ಲ ರಾಜ್ಯದಲ್ಲಿ ಸುತ್ತಾಕಿದಾಗ ಆಶ್ರಯ ಕಾಲೇಜ್ ನೋಡ್ತೀವಿ ನಾವು, ಅಲ್ಲಿ ಆ ಥರ ಆಶ್ರಯ ಕಾಲೇಜ್ ಆಗುವತ್ತ ನಮ್ಮ ಕಲ್ಪನೆ ಇತ್ತು, ಅದೇ ಮಾಡಲಲ್ಲಿ ಮಾಡಿದ್ವಿ. ಬಹುಶಃ ಇವತ್ತು ಯಾರು ಇಲ್ಲಿ ಬಂದರೆ ಇದನ್ನಾರು ಆಶ್ರಯ ಕಾಲೇಜ್ ಅಂತ ಉಳಿಸಿಕ್ಲಿ ಆಗೋಲ್ಲ. ಆ ಮಾದರಿಯಲ್ಲಿ ನಾವು ಒಳ್ಳೆ ರೀತಿಯಿಂದ ಮಾಡಿದ್ದೇವೆ. ತಾವು ಕೂಡ ಅಷ್ಟೇ ಆರ್ಥಿಕವಾಗಿ ಬೆಳೆದು ನಿಮ್ಮ ಮಕ್ಕಳನ್ನ ಒಳ್ಳೆ ಶಿಕ್ಷಣ ಕೊಟ್ಟು ಬೆಳೆಸಿದ ನಮಗಿನ್ನೂ ಭಾಳ ತುಂಬ ಸಂತೋಷ. ಯಾಕೆ ನಿಮ್ಮ ಮಕ್ಕಳು ಇವತ್ತು ಕೂಡ ಒಳ್ಳೊಳ್ಳೆ ನೌಕರಿಯಲ್ಲಿ ಇರ್ಬೋದು, ಒಳ್ಳೊಳ್ಳೆ ಶಿಕ್ಷಣ ಪಡಿತಾ ಇರ್ಬೋದು, ಭಾಳ ಅದೇ ನಮ್ಗೆ ಇವತ್ತು ಖುಷಿ ಆಗ್ತದೆ. ಮತ್ತೆ ಇವತ್ತು ಭಾಳ ಜನ ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗೋಕಾಕ್ ನಗರದಲ್ಲಿ ಕೂಡ ಎಲ್ಲೇ ಸುತ್ತಮುತ್ತು ಬಡವರಿಗೆ ಕೊಡಲಿಕ್ಕೆ ಇವತ್ತು ಜಾಗ ಇಲ್ಲ. ಕೊಡ್ಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನೋಡೋಣ, ಅದು ಕೂಡ ಹೋರಾಟ ನಡೀತಾ ಇದೆ ಕೊಡಬೇಕಂತ. ಜೊತೆಗೆ ರಾಜಕೀಯ ಬದಲಾವಣೆ ಪರಿಸ್ಥಿತಿಯಲ್ಲಿ ನಿಮ್ಮ ಬಾಗಿಲಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ಕೇಳಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಬಹುಶಃ ಹೆಚ್ಚು ಕಮ್ಮಿ ನೀವು ಯಾವಾಗಲೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದವರು, ಈಗೂ ಅದನ್ನೇ ನೀವು ಮುಂದುವರಿಸ್ಬೇಕಂತ ಲಕ್ಕನ್ ಜಾರಿಕೊಳಗೆ ಆಶೀರ್ವಾದ ಮಾಡೋಕ್ಕೂ, ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡೋಕ್ಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾವು ಬಂದಿದ್ದೀವಿ. ಗೋಕಾಕ್ ಉಪಚುನಾವಣೆ ಬರ್ತಾ ಅಂತ ನಾವು ಕೂಡ ನಿರೀಕ್ಷೆ ಮಾಡಿರಕ್ಕಿಲ್ಲ, ಬಹುಶಃ ನೀವು ಕೂಡ ಮಾಡಿರಕ್ಕಿಲ್ಲ. ಇನ್ನೂ 3/2 ಚುನಾವಣೆ ಆಗದೇ ಇರ್ಬೋದಿತ್ತು. ಆದರೆ ನಮ್ಮವರು ಪಕ್ಷ ಬದಲಾವಣೆ ಮಾಡೋದ್ರಿಂದ ಅನಿವಾರ್ಯವಾಗಿ ಚುನಾವಣೆ ಬಂದಿದೆ, ನಾವು ಚುನಾವಣೆ ಮಾಡಲೇಬೇಕಾಗಿದೆ. ಅದು ಕಾಂಗ್ರೆಸ್ ಪಕ್ಷವನ್ನು ನಾವು ಗೆಲ್ಲಿಸಲೇಬೇಕಾದ ಅನಿವಾರ್ಯತೆ ನಮ್ಮೆಲ್ಲ ಮುಂದಿದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಒಂದೇ ಎಲ್ಲರ ಪರವಾಗಿ ಚಿಂತನೆ ಮಾಡುತ್ತೆ, ಎಲ್ಲರನ್ನು ತೆಗೆದುಕೊಂಡು ಹೋಗುವಂಥ ಕಾಂಗ್ರೆಸ್ ಪಕ್ಷ. ಅದರ ನೇತೃತ್ವವನ್ನು ಲಕ್ಕನ್ ಅವರು ಇವತ್ತು ವಹಿಸ್ತಾ ಇದ್ದಾರೆ. ಅವ್ರಿಗೆ ಆಶೀರ್ವಾದ ಮಾಡಬೇಕು ಈ ಭಾಗದ ಶಾಸಕರನ್ನಾಗಿ ಮಾಡಲಿಕ್ಕೆ. ಮತ್ತೆ ಮತ್ತೆ ಬರ್ತೀವಿ, ಇನ್ನೊಂದು 2-3 ಸಾರಿ ನಿಮ್ಮ ಬಡಾವಣೆಗೆ ಬರ್ತೀವಿ. ಆದರೂ ಕೂಡ ಕಳೆದ 20 ವರ್ಷಗಳಿಂದ ನಮ್ಮ ಸಹದ ಸೇವೆಯನ್ನು ನಾವು ನಗರಸಭೆಗೆ ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಹಿಂದೆ 15 ವರ್ಷಗಳಿಂದ ನಾವೇ ನಗರಸಭೆಯನ್ನು ಸಂಪೂರ್ಣವಾಗಿ ನಾವೇ ಉಸ್ತುವಾರಿಯನ್ನು ಮಾಡ್ತಾ ಇದ್ವಿ. ಜನರ ಸಮಸ್ಯೆಗಳನ್ನು ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ಪರಿಹಾರ ಮಾಡ್ತಿದ್ದೀವಿ, ನಗರವನ್ನು ಯಾವ ರೀತಿ ನಾವು ಸ್ವಚ್ಛ ಇಟ್ಟಿದ್ದೀವಿ, ಮತ್ತು ನೀರು ಕೊಡುವಂಥ ವ್ಯವಸ್ಥೆಯನ್ನು ಅವಾಗ ನಾವು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ವಿ. ಬಹುಶಃ ಆವಾಗ ಈಗ ಹೋಲಿಸಿದ್ರೆ ಸ್ವಲ್ಪ ವ್ಯತ್ಯಾಸ ಇದೆ ಅನ್ನಿಸ್ತೈತೆ, ಅದೇನೋ ಇಲ್ಲ. ಈಗ ನಾವು ಮಾಡುವಂಥ ಸಂದರ್ಭದಲ್ಲಿ ಈಗ ಮಾಡುವಂಥದ್ದು ವ್ಯತ್ಯಾಸ ಭಾಳಷ್ಟು ಇದೆ. ಯಾಕೆ ನಾವು ಆವಾಗ ಸೇವೆ ಮನೋಭಾವದಿಂದ ಮಾಡ್ತಿದ್ವಿ, ನಮ್ಮ ಸೇವೆ ಅಂತ ನಾವು ಟ್ರೀಟ್ ಮಾಡ್ತಿದ್ವಿ. ಈಗ ಸೇವೆ ಅಂತಿಲ್ಲ. ಈಗ ಏನು ಅನ್ಬೇಕು ಇವ್ರಿಗೆ, ಈಗಿನವ್ರಿಗೆ ಏನು ಕೊಡ್ಬೇಕು, ಅದಕ್ಕೆ ಏನಾರು ಹೇಳಬೇಕಾಗುತ್ತೆ. ಇವ್ರ ದುಡ್ಡಿಗಾಗಿ ಇವತ್ತು ನಗರಸಭೆಯನ್ನು ಆಳ್ತಾ ಇದ್ದಾರೆ. ಅದು ನೀರಿನಲ್ಲಿ ಭ್ರಷ್ಟಾಚಾರ, ಲಕ್ಕನವ್ರು ಹೇಳಿದ್ರು ಅದರಿಂದ ಹೋರಾಟ ಮಾಡಿದ್ವಿ, ನಮಗೆ ಸ್ಪಂದನೆ ಮಾಡಿಲ್ಲ ಅಂತ. ಇವತ್ತು ಲೈಟ್ನಲ್ಲಿ ಮೇಂಟೆನೆನ್ಸ್ಲಿ ಕೂಡ ಭ್ರಷ್ಟಾಚಾರ. ಇವರು ಮತ್ತು ಯಾವುದೇ ಕೆಲಸಗಳಲ್ಲಿ ಕೂಡ ಇವರು ಇವತ್ತು ಭ್ರಷ್ಟಾಚಾರ. ಮೊನ್ನೆ ಒಂದು ನಗರಸಭೆಯವರು ಏನು ಮಳೆ ಬಂದು ಪ್ರವಾಹ ಬಂದಾಗ ಒಂದೇ ಒಂದು ಉದಾಹರಣೆ ಹೇಳ್ತೀವಿ, ಭಾಳಷ್ಟು 100 ಅವ್ರದ್ದು ಒಂದು ಟ್ರ್ಯಾಕ್ಟ್ರಿಗೆ 1200 ರೂಪಾಯಿ ಒಂದು ಟ್ರಿಪ್ಪಿಗೆ ಬಿಲ್ ಕೊಟ್ಟಾರ. ಅವ್ರು ಎಷ್ಟು ಕೊಟ್ಟಾರ? 1200 ರೂಪಾಯಿ. ಎಷ್ಟು ತಗೋತಾರೆ ಹಳೆ ಊರಾಗ್ರೆ ಗೊಕ್ಕಾಗದಾಗ ಒಂದು ಟ್ರಿಪ್ಪಿಗೆ?
350 400 ಬಾಳಾರ 500 ರೂಪಾಯಿಕ್ಕಿಂತ ಹೆಚ್ಚಾರ ಕೊಡ್ತೀರ? ಆದ್ರೆ ಅವರು ಕೊಟ್ಟದ್ದು 1200 ರೂಪಾಯಿ ಸರ್ಕಾರ ದುಡ್ಡ ನಿಮ್ಮ ದುಡ್ಡನ್ನ ನಾವು ಏನು ಮನೆ ಕಳ್ಕೊಂಡಿರೋ ಅವ್ರಿಗೆಲ್ಲ ಕೊಡಬೇಕಾಯ್ತು ಆ ದುಡ್ಡನ್ನು. ಅದ್ರ ಬದಲಾಗಿ ತಾವೇ ಕೆಲವು ಜನ ಕೂಡಿ ಇವತ್ತು ಅದನ್ನು ಲೂಟ್ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಇನ್ನೂ ಭಾಳಷ್ಟು ಅವರ ಸಮಸ್ಯೆಗಳನ್ನು ಹೊರಗೆ ತೆಗಿತಾ ಇದ್ದೀವಿ ಒಂದೊಂದಾಗಿ. ಅದಕ್ಕಾಗಿ ಇದೆಲ್ಲ ಬದಲಾವಣೆ ಆಗಬೇಕಾದ್ರೆ ಗೋಕಾಕ್ ಜನತೆಗೆ ಇನ್ನೂ ಹೆಚ್ಚು ಸರ್ಕಾರ ಸಲೋತಿಸಬೇಕು, ಉತ್ತಮವಾದಂಥ ಶಿಕ್ಷಣ ಸಂಸ್ಥೆಗಳು ಬರಬೇಕು ಇನ್ನೂ, ಮತ್ತು ಕಾರ್ಖಾನೆಗಳ ಕಡೆ ಬರಬೇಕು. ನೀವೆಲ್ಲ ಶಿಕ್ಷಣಕ್ಕೂ ನಿಮ್ಮ ಮಕ್ಕಳಿಗೆ ಓದಿಸ್ತೀರಿ ನೀವು, ಅರೆ ಮುಂದೆ ಶಿಕ್ಷಣ ಬಗ್ಗೆ ಏನೊಂದು ವಿಚಾರ ಇಲ್ಲೇ ಇಲ್ಲ, ಬರೀ ಶಿಕ್ಷಣ. ಶಿಕ್ಷಣ ನಂತರ ಉದ್ಯೋಗಗಳಿಲ್ಲ. ಇರೋದು ಒಂದು ಪಾಲಿಸಿ ಇತ್ತು ಅಂದ್ರೆ ಹೆಚ್ಚಿಕೊಮ್ಮ ಹಳೆ ಮಾವ ಕೂಡ ಬಂದ್ ಮಾಡಿದಾರ ಅದನ್ನ. ಹಳೆ ಮಾವ ಕೀಲಿ ಹಾಕಿ ಬಾಂಬೆದ ಹೋಗಿ ಮಕ್ಕೋತಾರ ಅಲ್ಲಿ ಆ ಮಾಲಕಿಗೆ ಭೇಟಿಯಾಗಿ ಬರೋರು. ಇದೊಂದು ರಿದ್ದಿ ಸಿದ್ಧಿ ಒಂದು ಉಳಿದಿದೆ ಅದು, ಅದ್ರ ಒಂದು ಹೆಚ್ಚು ಕಮ್ಮಿ ಅರ್ಧ ಹಿಂಡಿದ್ದಾರೆ, ಈಗ ಅರ್ಧ ಹಿಂಡಿದ್ದಾರೆ ಅವ್ರ ರಿಯಾಜ್ ದೇಸಾಯಿ ಯಾರು ಕೂಡ ನಾಲ್ಕು ಮಂದಿ ಕೂಡ ಅದನ್ನ. ಸೊ ನಮ್ಮ ಶಾಸಕರ ಕೆಲಸ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು, ಕಾರ್ಖಾನೆಗಳು ಬರುವಂಗೆ ವಾತಾವರಣ ನಿರ್ಮಾಣ ಆಗಬೇಕು. ಇಲ್ಲಿ ಹಂಗೆ ಆಗ್ತಾ ಇಲ್ಲ, ಈ ಕಾರ್ಖಾನೆ ಅಂದ್ರೆ ದುಡ್ಡು ಲೂಟಿ ಹೆಂಗೆ ಮಾಡೋ ಅವ್ರನ್ನ ಹೆದರ್ಸೋದಂಗೆ ಓನರ್ನ, ಇದು ನಮ್ಮಲ್ಲಿ ನಡೀತಾ ಇದೆ. ಅದಕ್ಕಾಗಿ ಬದಲಾವಣೆ ಬಯಸಿ ನಿಮ್ಮ ಕಡೆ ಬಂದು ರಾಜಕೀಯ ಬದಲಾವಣೆ ಆದರೆ ಗೋಕಾಕ್ ಕೂಡ ಬದಲಾವಣೆ ಆಗ. ನಾವು ಹಿಂದೆ ಏನೋ ಒಂದು ಸ್ಪೀಡ್ನಲ್ಲಿ ಗೋಕಾಕ್ ಒಯ್ತಾ ಇದ್ದೀವಿ 15 ವರ್ಷದಿಂದ, ನಂತರ ಎಲ್ಲೋ ಮತ್ತೆ ಸ್ಥಗಿತವಾಗಿದೆ. ಅದಕ್ಕೆ ಮತ್ತೆ ನಾವು ಚಾಲನೆ ಕೊಡಬೇಕು, ಮತ್ತೆ ಅದನ್ನು ಸುಂದರವಾಗಿಡಬೇಕಂದ್ರೆ ನಾವು ರಾಜಕೀಯ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದು ಭಾಳ ಅನಿವಾರ್ಯ ಇದೆ, ಅವಶ್ಯಕೂಟ ಇದೆ. ನಾವೆಲ್ಲ ಮುಂಜಾನೆ 6:00 ಎದ್ದ ಗೋಕಾಕ್ ನಗರವನ್ನು ಅಡ್ಡಾಡ್ತಿದ್ದೆ, ನೋಡಿದ್ರೆ ಅಡ್ಡಾಡ್ದ ಸ್ವಚ್ಛ ಎಲ್ಲಿ ಮಾಡಿಲ್ಲ, ಗಟ್ರಿಯಲ್ಲಿ ತೆಗೆದಿಲ್ಲ, ಫೋನ್ ಮಾಡಿ ಕರೆಸಿದ್ವಿ ನಾವು ಅಲ್ಲಿ ಅವ್ರು ಕರೆಸಿ ಇಲ್ಲಿ ಸ್ವಚ್ಛಾಗಿಲ್ಲ, ಇದನ್ನು ನಾಳೆ ಬೆಳಗ್ಗೆವರೆಗೆ ಖಾಲಿ ಆಗ್ಬೇಕಂತ ಹೇಳಿದ್ವಿ. ಈಗಿನ ಶಾಸಕರಿಗೆ ಏನು ಮಾಡಿದಾರೆ ಅವಾಗ ನೋಡಿ, ಯಾರು ಗಟ್ರ ಇಲ್ಲಾರ ಅವ್ರ ಗಟ್ರು ನೋಡಿಲ್ಲ, ಬಹುಶಃ ನಿಮ್ಮನವ್ರು ನೋಡಿಲ್ಲ, ಅವ್ರು ನೀವು ನೋಡಿಲ್ಲ. ಶಾಸಕನ ಹುಡುಕಿ ಕೊಡ್ಬೇಕಂತ ಏನು ಪೇಪರ್ನಾಗ ಅಡ್ವರ್ಟೈಸ್ ಕೊಡೋದಂತ ಉಳಿದಿದೆ ನಮ್ದು ಅಷ್ಟೇ. ಹುಡುಕಿ ಕೊಡ್ರಿ ಅಂಥವ್ರದ ನಮ್ಮ ಶಾಸಕರನ್ನು ನೋಡುವಂಥ ಪರಿಸ್ಥಿತಿ ಇದೆ. ನಾವು ನಮ್ಮ 25 ವರ್ಷಗಳಿಂದ ಶಾಸಕನಾಗಿ ಮಾಡಿದ್ವಿ, ಒಳ್ಳೇದು ಮಾಡ್ತಾರೆ ಒಳ್ಳೇದಾಗ್ಬೋದು ಅಂತ, ಆದರೆ ಅದು ಬರ್ತಾ ಬರ್ತಾ ಕೇವಲ ಕುಟುಂಬಕ್ಕೆ ಸೀಮಿತ ಆತದ. ಹಳೆ ಹಣ್ಣು ನೋಡಿ ಮಾವ ಅಳ್ದು, ಮಾವ ನೋಡಿ ಹಳೆ ಅಳ್ದು, ಇಬ್ಬರ ತಿನ್ನೋರು ಲಾಭ ಅವ್ರ. ಹೀಗಾಗಿ ಬದಲಾವಣೆ ಮಾಡುವಂಥ ಕಾಲ ಇವತ್ತು ಅನಿವಾರ್ಯ ಇದೆ. ಗೋಕಾಕ್ ಸುಂದರ ಆಗಬೇಕು, ಒಳ್ಳೊಳ್ಳೆ ಕಾರ್ಖಾನೆಗಳು ಬರಬೇಕು, ಹೆಚ್ಚು ಉದ್ಯೋಗಗಳು ಇಲ್ಲಿ ಬರಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗಗಳು ಸಿಗಬೇಕು ನಮ್ಮ ಊರಲ್ಲಿ ಅಂತ ಆಸೆಯಿಂದ ನಾವು ಒಂದು ಬದಲಾವಣೆ ಬಯಸಿದ್ದೀವಿ. ತಾವೆಲ್ಲ ಇಲ್ಲಿ BJP ಕಾಂಗ್ರೆಸ್ ಒಂದು ಪ್ರಶ್ನೆ ಇಲ್ಲ, ನಮ್ಮ ಗೋಕಾಕ ಅಭಿವೃದ್ಧಿ ಆಗಬೇಕು, ಬದಲಾವಣೆ ಆಗಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಂದಿದ್ದೇವೆ. ನಾವು ಮೊನ್ನೆ ಕೂಡ ಶಾಸಕರು ಅಲ್ಲೇ ಇದ್ರು ಕೂಡ, ನಾವು ಎಂಕಣ್ಮಡಿಗೆ ಸಂಬಂಧಿದ್ರು ಕೂಡ ಇಲ್ಲಿ ಫ್ಲಡ್ ಬಂದಾಗ ಇಡೀ ಜಿಲ್ಲೆಯಲ್ಲಿ ಆಟಾಡಿದ್ವಿ, ನಾವು ಇಡೀ ಜಿಲ್ಲೆಯ ಸುತ್ತಾಕಿ ಜನರಿಗೆ ಸಹಾಯ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ವೈಯಕ್ತಿಕವಾಗಿ ಸರ್ಕಾರದಿಂದ ಬೇರೆಯವರಿಂದ ಸಹಾಯ ಕೊಡಿಸುವಂಥ ಪ್ರಯತ್ನ ಮಾಡಿದ್ವಿ. ಇಲ್ಲಿ ಸ್ಥಳೀಯ ಶಾಸಕ ಕೂಡ ಇಲ್ಲೇ ಬೈದ್ವಿ, ಇಲ್ಲೇ ಒಂದು 2 ಸಲ ನಿಮ್ಮ ಆಹಾರ ಸಾಮಗ್ರಿ ಕೊಡಲಿಕ್ಕೆ ಇಲ್ಲೇ ಬಂದಿದ್ದೀವಿ. ಶಾಸಕರು ಮಾತ್ರ ನನಗೇನೂ ಸಂಬಂಧ ಇಲ್ಲದಂಗೆ ಎಲ್ಲೂ ಬರೆದಿಲ್ಲ ಅವರು, ನನಗೇನೂ ಬಹುಶಃ ಸಂಬಂಧ ಇಲ್ಲ, ನನಗೇನೂ ಆಗಿಲ್ಲ ನಮ್ಮ ಊರಲ್ಲಿ ಅನ್ನೋ ಭಾವನೆಯಿಂದ ಎಲ್ಲೂ ಬರೆದಿಲ್ಲ ಅವರು. ಅದಕ್ಕಂಥ ಶಾಸಕರು ನಮಗೆ ಈಗ ಅವಶ್ಯಕತೆ ಇಲ್ಲ. ಯಾರು ನಮ್ಮ ಪರವಾಗಿರ್ತಾರೆ, ಯಾರು ನಮ್ಮ ಕಣ್ಣೀರು ಒರೆಸ್ತಾರೆ ಅವ್ರು ನಮ್ಮ ಶಾಸಕರಾಗಬೇಕಂತ ಕಲ್ಪನೆ ಇದೆ. ತಾವು ಖಂಡಿತವಾಗಿ ಬದಲಾವಣೆ ಮಾಡ್ತೀರಿ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸದ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನನ್ನ ಮಾತು ನಮಸ್ಕಾರ ಮಾಡ್ತೀನಿ.